ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ತಲೆಗೆ ಪೆಟ್ಟು ಬಿದ್ದು ಸಾವು, ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ವ್ಯಕ್ತಿಯೋರ್ವ, ನಾಲ್ಕು ಜೀವಗಳಿಗೆ ಬದುಕು, ಇಬ್ಬರಿಗೆ ಬೆಳಕು ನೀಡುವ ಮೂಲಕ ಒಟ್ಟು ಆರು ಜನರಿಗೆ ಸಹಾಯ ಮಾಡಿ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಆರು ಜೀವಗಳಿಗೆ ಬದುಕು ನೀಡಿ ಬೆಳಗಾವಿಯ ಉಮೇಶ್ ದಂಡಗಿಯವರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಆರು ಜೀವಗಳಿಗೆ ಬದುಕು ನೀಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬೆಳಗಾವಿಯ ಉಮೇಶ್ ದಂಡಗಿ. ತಲೆಗೆ ಪೆಟ್ಟು ಬಿದ್ದು ಸಾವು ಮರಣದ ಮಧ್ಯೆ ಹೋರಾಡುತ್ತಿದ್ದ ವ್ಯಕ್ತಿಯೋರ್ವ, ನಾಲ್ಕು ಜೀವಗಳಿಗೆ ಬದುಕು, ಇಬ್ಬರಿಗೆ ಬೆಳಕು ನೀಡುವ ಮೂಲಕ ಒಟ್ಟು ಆರು ಜನರಿಗೆ ಸಹಾಯ ಮಾಡಿ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದು, ಮನೆಯವರು ಕೂಡ ತಮ್ಮ ಕುಟುಂಬದ ಸದಸ್ಯನ ಅಂಗಾಂಗಗಳನ್ನು ದಾನ ಮಾಡಿ ಆರು ಜನರ ದೇಹದಲ್ಲಿ ತಮ್ಮ ಮನೆಯ ಸದಸ್ಯನನ್ನ ಜೀವಂತವಾಗಿ ನೋಡಲು ಮುಂದಾಗಿ ಮಾನವೀಯತೆಯನ್ನ ಎತ್ತಿ ಹಿಡಿದಿರುವ ಘಟನೆ ನಗರದ ಕೆಎಲ್ಇ ಆಸ್ಪತ್ರೆಯಲ್ಲಿ ನಡೆಯಿತು. ಬೆಳಗಾವಿಯ ಮಹಾಬಳೇಶ್ವರ್ ನಗರದ ಉಮೇಶ್ ದಂಡಗಿ ಎನ್ನುವ 51 ವರ್ಷದ ಈ ವ್ಯಕ್ತಿ ತಾನು ಬದುಕಿದ್ದಾಗಲೂ ನಾಲ್ಕು ಜನರಿಗೆ ಸಹಾಯ ಮಾಡುವುದರೊಂದಿಗೆ ಸಾವಿನಲ್ಲೂ ಕೂಡ ಒಟ್ಟು ಆರು ಜೀವಗಳಿಗೆ ತನ್ನ ಅಂಗಾಂಗಗಳನ್ನ ದಾನದ ರೂಪದಲ್ಲಿ ನೀಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆಯ ಪಯಣ ಮುಗಿಸಿದ್ದಾರೆ. ಈ ವ್ಯಕ್ತಿಯ ಅಂಗಾಂಗಗಳನ್ನು ಆರು ಜೀವಗಳಿಗೆ ವರವಾಗಿ ನೀಡಲು ಉಮೇಶನ ಮನೆಯವರು ಕೂಡ ತಮ್ಮ ಮನೆಯ ಸದಸ್ಯನನ್ನು ಬೇರೆಯವರ ದೇಹದಲ್ಲಿ ಜೀವಂತವಾಗಿ ಕಾಣುವ ಉದ್ದೇಶದಿಂದ ಉಮೇಶನ ಅಂಗಾಂಗಗಳು ಆರು ಜೀವಗಳಿಗೆ ವರದಾನವನ್ನಾಗಿ ನೀಡಿ ತಮ್ಮ ಕುಟುಂಬ ಸದಸ್ಯನನ್ನ ಬೇರೆಯವರ ದೇಹದಲ್ಲಿ ನೋಡಲು ಇಚ್ಛೆ ಪಟ್ಟು ಅಂಗಾಂಗಗಳನ್ನ ಬೇರೆ ರೋಗಿಗಳಿಗೆ ದಾನ ನೀಡಲು ಒಪ್ಪಿಗೆ ಸೂಚಿಸಿದ್ದಾರೆ. 51 ವರ್ಷದ ಉಮೇಶ್ ದಂಡಗಿಯವರು ಆಕಸ್ಮಿಕವಾಗಿ ಮನೆಯಲ್ಲಿ ಬಿದ್ದು ತಲೆಗೆ ತೀವ್ರವಾದ ಗಾಯದೊಂದಿಗೆ ಬಳಲುತ್ತಿದ್ರು. ಬಳಿಕ ಇವರನ್ನ ನಗರದ ಕೆಎಲ್ಇ ಆಸ್ಪತ್ರೆಗೆ ಉಪಚಾರಕ್ಕಾಗಿ ದಾಖಲಿಸಲಾಗಿತ್ತು. ಉಮೇಶನಿಗೆ ತಲೆಗೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿತ್ತು. ಆದರೆ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಅವರ ಮೆದುಳು ಕೆಲಸ ಮಾಡುತ್ತಿರಲಿಲ್ಲ. ಅವರು ಬದುಕಿ ಉಳಿಯುವುದು ಕಷ್ಟವಾಗಿತ್ತು. ಇದರಿಂದಾಗಿ ಕೆಎಲ್ಇ ವೈದ್ಯರು ಈತನ ಬದುಕುವುದು ಕಷ್ಟ ಸಾಧ್ಯ ಇರುವುದರಿಂದ ಉಮೇಶನ ಮನೆಯವರಿಗೆ ತಿಳಿ ಹೇಳಿದ್ದರು. ಬಳಿಕ ಉಮೇಶ ಚಿಕಿತ್ಸೆಗೆ ಸ್ಪಂದಿಸದೆ ಮೆದುಳು ನಿಷ್ಕ್ರಿಯಗೊಂಡು ಜೀವನ್ ಮರಣದ ನಡುವೆ ಹೋರಾಡುತ್ತಿದ್ದರು. ಆದರೆ ಅವರ ಮನೆಯವರು ತಮ್ಮ ಕುಟುಂಬದ ಸದಸ್ಯನ ಅಂಗಾಂಗಗಳನ್ನು ಬೇರೆ ರೋಗಿಗಳಿಗೆ ದಾನ ಮಾಡುವುದರ ಮೂಲಕ ಆರು ಜೀವ ಉಳಿಸುವ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿರುವ ಉಮೇಶ್ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿನ ಹೃದಯ ರೋಗಿಯೊಬ್ಬರಿಗೆ ಹೃದಯ ದಾನ ನೀಡಿದ್ದಾರೆ. ಅದರಂತೆ ಒಂದು ಕಿಡ್ನಿಯನ್ನು ಹುಬ್ಬಳ್ಳಿಯ ತತ್ವಾದರ್ಶ ಆಸ್ಪತ್ರೆಯಲ್ಲಿನ ರೋಗಿಗೆ ನೀಡಿದ್ದಾರೆ. ಇನ್ನೊಂದು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯ ರೋಗಿಗೆ ಕಿಡ್ನಿ ನೀಡಿದ್ದಾರೆ. ಅದರಂತೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿನ ರೋಗಿಗೆ ಲಿವರ್ ದಾನ ಮಾಡಲಾಗಿದೆ. ಅದೇ ರೀತಿಯಾಗಿ ಇಬ್ಬರು ಅಂಧರಿಗೆ ಎರಡು ಕಣ್ಣುಗಳನ್ನ ನೀಡುವ ಮೂಲಕ ಅಂಧರಿಬ್ಬರ ಬಾಳಿಗೆ ಬೆಳಕು ನೀಡಿದ್ದಾರೆ. ಈ ರೀತಿಯಾಗಿ ಆರು ಜನರ ಜೀವಕ್ಕೆ ವರದಾನವಾಗಿರುವ ಉಮೇಶ್ ದಂಡಗಿ ಅವರ ಅಂಗಾಂಗಗಳನ್ನು ದಾನ ಮಾಡಲು ಕುಟುಂಬಸ್ಥರು ಕೂಡ ಸಹಕಾರ ನೀಡಿರುವುದು ಮಾನವೀಯತೆಯನ್ನ ಎತ್ತಿ ಹಿಡಿದಿದೆ. ಇದರಿಂದ ಉಮೇಶ್ ಸಾವಿನಲ್ಲಿಯೂ ಕೂಡ ಬೇರೊಬ್ಬರಿಗೆ ಸಾರ್ಥಕತೆಯ ಜೀವ ನೀಡಿದ ಮಹನೀಯರ ಸಾಲಿನಲ್ಲಿ ಸೇರಿದ್ದಾರೆ. ಅದರಂತೆ ನಗರದ ಕೆಎಲ್ಇ ಆಸ್ಪತ್ರೆಯ ವೈದ್ಯರ ತಂಡವು ಇಂತಹದ್ದೊಂದು ಕಾರ್ಯಕ್ಕೆ ಅಣಿಯಾಗಿರುವುದು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೆಎಲ್ಇ ವೈದ್ಯರ ಈ ಕಾರ್ಯಕ್ಕೆ ಅಧ್ಯಕ್ಷ ಪ್ರಭಾಕರ್ ಕೋರೆ ಮತ್ತು ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಪಂಚರಥೋತ್ಸವ ವಿಜೃಂಭಣೆಯಿಂದ ಜರುಗಿ ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ರಥೋತ್ಸವಕ್ಕೆ ಹಣ್ಣು ಹವನ ಎಸೆದು ದೇವರ ಕೃಪೆಗೆ ಪಾತ್ರರಾದರು. ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ವಿತರಿಸಲಾಯಿತು. ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ವಿತರಿಸಲಾಯಿತು.
ಮೈಸೂರು ಜಿಲ್ಲೆ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಪಂಚರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿದ್ದರು. ರಥೋತ್ಸವಕ್ಕೆ ಹಣ್ಣು ಹವನ ಎಸೆದು ದೇವರ ಕೃಪೆಗೆ ಪಾತ್ರರಾದರು. ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ರಥೋತ್ಸವವು ಎರಡು ವರ್ಷಗಳಿಂದ ನಡೆಯದೆ ಸರ್ಕಾರದ ಆದೇಶದ ಪ್ರಕಾರ ರದ್ದು ಮಾಡಲಾಗಿತ್ತು. ಆದರೆ ಇದೀಗ ಕೊರೋನಾ ಹೆಮ್ಮಾರಿ ಕಡಿಮೆಯಾಗಿರೋದ್ರಿಂದ ಈ ವರ್ಷದ ದೊಡ್ಡ ಜಾತ್ರೆಯ ಐತಿಹಾಸಿಕ ಪಂಚರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ರಥೋತ್ಸವಕ್ಕೆ ಮೈಸೂರು ರಾಜಮನೆತನದ ರಾಣಿ ಪ್ರಮೋದಾದೇವಿ, ಶಾಸಕ ಹರ್ಷವರ್ಧನ್ ಮತ್ತು ಜಿಲ್ಲಾಧಿಕಾರಿಗಳು ಪೂಜೆ ಸಲ್ಲಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ರಾಮು ಅವರು ಮೈಸೂರು ನಂಜನಗೂಡು ಊಟಿ ರಸ್ತೆ ತಾಂಡವಪುರ ಗ್ರಾಮದಲ್ಲಿ ನಂಜನಗೂಡಿನ ರಥೋತ್ಸವಕ್ಕೆ ತೆರಳುತ್ತಿದ್ದ ಹಾಗೂ ದೇವರ ದರ್ಶನ ಪಡೆದು ವಾಪಸ್ ಬರುವ ಭಕ್ತಾದಿಗಳಿಗೆ ಬಿಸಿಲಿನ ತಾಪದಿಂದ ಬಳಲಿರುವ ಭಕ್ತಾದಿಗಳಿಗೆ ತನ್ನನೆಯ ಮಜ್ಜಿಗೆ ಪಾನಕವನ್ನು ವಿತರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಕ್ರಮದಲ್ಲಿ ಬಿಆರ್ ರಾಕೇಶ್, ಕೆಂಪಿ ಸಿದ್ದನಹುಂಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದರಾಜು, ತ್ರಿಶೂಲ್ ಬ್ಯಾಟರೀಸ್ ಕಂಪನಿಯ ಮಾಲೀಕರಾದ ಅಭಿಷೇಕ್, ಸಮಾಜ ಸೇವಕ ಮತ್ತು ಪಿಎಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬಿಎಂ ನಾಗರಾಜು, ನಿರ್ದೇಶಕ ಬಿಬಿ ಕುಮಾರ್, ಪುಟ್ಟರಾಜು, ಮಲ್ಲೇಶ್, ಉಮೇಶ್, ರೇವಣ್ಣ ಸೇರಿದಂತೆ ಅನೇಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗೋಕಾಕ್ ತಾಲೂಕಿನ ಶಿಂದಿ ಕುರುಬೇಡ್ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಕಟ್ಟಿಸಿದ ಅನಧಿಕೃತ ಮನೆಯನ್ನು ಗೋಕಾಕ್ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್, ಘಟಪ್ರಭಾದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಶೈಲ್ ಬ್ಯಾಕ್ವುಡ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿ ಇವರ ನೇತೃತ್ವದಲ್ಲಿ ಜೆಸಿಬಿಯಿಂದ ತೆರವುಗೊಳಿಸಲಾಯಿತು. ಅನಧಿಕೃತ ಮನೆ ತೆರವುಗೊಳಿಸಿದ ಅಧಿಕಾರಿಗಳು. ಗೋಕಾಕ್ ತಾಲೂಕಿನ ಶಿಂದಿ ಕುರುಬೇಡ್ನಲ್ಲಿ ಕಟ್ಟಿದ್ದ ಮನೆ ತೆರವು. ರಮಪ್ಪ ಸಿದ್ದಪ್ಪ ನಾವಿ ಎಂಬಾತನಿಂದ ನಿರ್ಮಿಸಿದ್ದ ಮನೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ಮನೆ. ತೆರವುಗೊಳಿಸುತ್ತಿದ್ದ ಮನೆ ನೋಡಿ ಕುಟುಂಬಸ್ಥರ ಆಕ್ರಂದನ. ತಾಲೂಕಿನ ಶಿಂದಿಕುರಬೆಟ್ಟ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಕಟ್ಟಿಸಿದ್ದ ಅನಧಿಕೃತ ಮನೆಯನ್ನ ಗೋಕಾಕ್ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್, ಘಟಪ್ರಭಾದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಶೈಲ್ ಬ್ಯಾಕ್ವುಡ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿ ಇವರ ನೇತೃತ್ವದಲ್ಲಿ ಜೆಸಿಬಿಯಿಂದ ತೆರವುಗೊಳಿಸಲಾಯಿತು. ಈ ಸಮಯದಲ್ಲಿ ಕಟ್ಟಡದ ಮಾಲೀಕ ರಾಮಪ್ಪ ಸಿದ್ದಪ್ಪ ನಾವಿ ಇದ್ದನು. ಈಗಾಗಲೇ ನನಗೆ ಶಿಂದಿಕುರಬೆಟ್ ಗ್ರಾಮ ಪಂಚಾಯತಿಯವರು ಮನೆಯ ಉತ್ತಾರ ನೀಡಿದ್ದಾರೆ. ನೀವು ಹೇಗೆ ನನ್ನ ಮನೆ ಅನಧಿಕೃತ ಅಂತ ಕೇಳುತ್ತೀರಿ? ಒಂದು ವೇಳೆ ನಾನು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದೆ ಆದ್ರೆ ಒತ್ತುವರಿ ಮಾಡಿದ ಜಾಗೆಯನ್ನ ಅಳೆದು ತೋರಿಸುವಂತೆ ಪಟ್ಟು ಹಿಡಿದ್ರು. ಬಾಜು ಗೋರ್ಮೆಂಟ್ ಜಾಗ ಎಲ್ಲೈತಿ, ನಾವ್ ಅಕ್ವೈರ್ ಹೆಂಗ್ ಮಾಡಿದ್ವು, ಅದನ್ನ ಫೂಟ್ ಅಕ್ವೈರ್ ಮಾಡಿದ್ವು ಅನ್ನೋದು ನಿಮ್ ತಾಕ ಏನ್ ಎತ್ಕೊಡ್ರಿ. ನಮ್ ನಮ್ ಹೆಣದ ಮ್ಯಾಗ ಮಾಡ್ಬೇಕು ಸರ್. ಇಲ್ಲ ನೀವು ಲೀಗಲ್ ತಗೊಂಡ್ ಬರ್ತಾ ಡಾಕ್ಯುಮೆಂಟ್ಸ್ ಸಾಕ್ಷಿ ಲೀಗಲ್ ತೋರಿಸಿದೆ.
ನಾವ ಸೈಡ್ ಕೊಡ್ತೀರಿ ಕೆಡವಕ್ಕೆ ಮತ್ತೆ ಏನಾದ್ರೂ ನಾವ ಅಲ್ಲಿ ಹೋಗ್ತೀವಿ ನೀವು ಏನು ಮಾತಾ ಮಾಡ್ಕೊರಿ ಏನು ಮಾಡ್ಕೊತ ಮಾಡ್ಕೊ ಬಟ್ ಅದು ಇಲ್ಲಿಗಲ್ಲಿ ತಮಗೆ ನಮಗೆ ಆಗಂಗಿಲ್ಲ ಇಲ್ಲಿಗಲ್ಲ ಆದ್ರೆ ನಮ್ಮ ಇಲ್ಲಿ ಸರ್ ನೀವು ಬಂದಿದ್ದು ಇಲ್ಲಿಗಲ್ಲ ಸರ್ ಮತ್ತೆ 1985 ಇದೆ ಇಲ್ಲಿಗಲ್ಲ ಅಲ್ಲ 1985 ಇದೆ ನೀವು ತರೋ ಪಾಸ್ ಮಾಡಿದ ಇಲ್ಲಿಗಲ್ಲ ಇಲ್ಲಿಗಲ್ಲ 85 ಗೆ 2006 ರಾಗ ಹೋಯ್ತಲ್ಲ ಇದರ ಜೊತೆಯಲ್ಲಿ ಮನೆ ಕೆಡವಲು ಜೆಸಿಬಿ ಮುಂದಾದಾಗ ಕುಟುಂಬದ ಮಹಿಳೆಯರು ಜೆಸಿಬಿಗೆ ಅಡ್ಡಬಿದ್ದು ಮೊದಲು ನಮ್ಮ ಮೇಲೆ ಹಾಯಿಸಿ ಎಂದು ಕೆಲವು ಕಾಲ ಹೈ ಡ್ರಾಮಾ ನಡೆಯಿತು. ಆದರೆ ಸ್ಥಳದಲ್ಲಿದ್ದ ಮಹಿಳಾ ಪೊಲೀಸರು ಅಡ್ಡಲಾಗಿ ಬಿದ್ದ ಮಹಿಳೆಯರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಕೊನೆಗೂ ತಹಶೀಲ್ದಾರ್ ಅವರ ಆದೇಶದಂತೆ ಸುಮಾರು 15 ಲಕ್ಷ ಖರ್ಚಿನಲ್ಲಿ ಕಟ್ಟಿಸಿದ್ದ ಮನೆಯನ್ನ ನೆಲಸಮಗೊಳಿಸಿದ್ರು. ಇತ್ತ ಈ ಕಟ್ಟಡವನ್ನು ತೆರವುಗೊಳಿಸುತ್ತಿದ್ದುದನ್ನ ಕಂಡು ಗ್ರಾಮಸ್ಥರು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ನಿಂತಿದ್ದರು. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಂಗಳವಾರದಂದು ಬೆಳ್ಳಂಬೆಳಗ್ಗೆ ಮತ್ತೊಂದು ಭೀಕರ ಕೊಲೆಯಾಗಿದ್ದು ಬಿಲ್ಡರ್ ಓರ್ವನ ಕಣ್ಣಿಗೆ ಕಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಈ ಮಧ್ಯೆ ಮತ್ತೊಂದು ಭೀಕರ ಕೊಲೆಯಾಗಿದ್ದು ಬಿಲ್ಡರ್ ಓರ್ವನ ಕಣ್ಣಿಗೆ ಕಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಅವರನ್ನ ಹತ್ಯೆ ಮಾಡಲಾಗಿದೆ. ಹೌದು, ಹೀಗೆ ಹೆಣವಾಗಿ ಬಿದ್ದಿರುವ ವ್ಯಕ್ತಿಯ ಹೆಸರು ರಾಜು ದೊಡ್ಡಬೋಮಣ್ಣವರ್ ಅಂತ. ವಯಸ್ಸು 46, ಮೂಲತಃ ಬೆಳಗಾವಿ ತಾಲೂಕಿನ ಹಲಗಾ ಬಸ್ತವಾಡ್ ಗ್ರಾಮದವರು. ಬಿಲ್ಡರ್ ಆಗಿದ್ದ ರಾಜು ಭವಾನಿ ನಗರದ ಸಂಸ್ಕೃತಿ ಫಾರ್ಮ್ನ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. ಮಂಗಳವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಯಾರೋ ಅಪರಿಚಿತರು ಫೋನ್ ಮಾಡಿ ಇವರನ್ನ ಕರೆಸಿಕೊಂಡಿದ್ದಾರೆ. ಇದೇ ವೇಳೆ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ರಾಜು ಕಾರಿನಲ್ಲಿ ಇದ್ದಾಗಲೇ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿಸಿಪಿ ರವೀಂದ್ರ ಗಡಾದಿ ಮತ್ತು ಗ್ರಾಮೀಣ ಠಾಣೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಕೊಲೆಯಾದ ರಾಜು ಅಣ್ಣನ ಮಗ ಅಖಿಲ್ ಮಾಹಿತಿ ನೀಡಿದ್ದು, ಕೊಲೆಗೆ ಕಾರಣ ನಮಗೆ ಏನೂ ತಿಳಿದು ಬಂದಿಲ್ಲ, 8 ವರ್ಷದಿಂದ ಬಿಲ್ಡರ್ ಆಗಿ ಕೆಲಸ ಮಾಡುತ್ತಿದ್ದರು, ಕಸ್ಟಮರ್ ಜೊತೆಗೆ ಸಾಕಷ್ಟು ಜಗಳ ಇತ್ತು, ಒಬ್ಬರಿಗೂ ಪೂರ್ತಿಯಾಗಿ ಕೆಲಸ ಮಾಡಿಕೊಟ್ಟಿರಲಿಲ್ಲ ಎಂದು ಹೇಳಿದ್ದಾರೆ. ರಾಜು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಿನಲ್ಲಿ ಕೊಲೆಗೆ ನಿಖರ ಕಾರಣ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಇನ್ನು ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಕೊಲೆ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಇದರಿಂದಾಗಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಆದಷ್ಟು ಬೇಗನೆ ಕೊಲೆಗಾರರನ್ನ ಪೊಲೀಸರು ಪತ್ತೆ ಹಚ್ಚಬೇಕಿದೆ. ಶಿಕ್ಷಣ ನಮ್ಮ ಹಕ್ಕು, ಹಿಜಾಬ್ ನಮ್ಮ ರಕ್ಷಣೆ. ಹಿಂದಿನಿಂದಲೂ ಹಿಜಾಬ್ ಧರಿಸುತ್ತಿದ್ದೇವೆ, ಹಿಜಾಬ್ ತೆಗೆಯುವುದಿಲ್ಲ. ಏನಿವಾಗ ಸಮಾನತೆ ಎನ್ನುವವರು ಮೊದಲು ಬಿಂದಿ ಬಳೆಗಳನ್ನ ತೆಗೆಸಲಿ ಎನ್ನುತ್ತಾ ಪೊಲೀಸರೊಂದಿಗೆ ವಾಗ್ವಿವಾದಕ್ಕಿಳಿದ ವಿದ್ಯಾರ್ಥಿನಿಯರು ತರಗತಿಗಳನ್ನ ಬಹಿಷ್ಕರಿಸಿ
ಪ್ರಶ್ನಿಸಿ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಶಿಕ್ಷಣ ನಮ್ಮ ಹಕ್ಕು, ಹಿಜಾಬ್ ನಮ್ಮ ರಕ್ಷಣೆ. ಹಿಂದಿನಿಂದಲೂ ಹಿಜಾಬ್ ಧರಿಸುತ್ತಿದ್ದೇವೆ, ಹಿಜಾಬ್ ತೆಗೆಯುವುದಿಲ್ಲ. ಏನಿವಾಗ ಸಮಾನತೆ ಎನ್ನುವವರು ಮೊದಲು ಬಿಂದಿ ಬಳೆಗಳನ್ನು ತೆಗೆಸಲಿ ಎನ್ನುತ್ತಾ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದ ವಿದ್ಯಾರ್ಥಿನಿಯರು ತರಗತಿಗಳನ್ನು ಬಹಿಷ್ಕರಿಸಿ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಹೌದು, ಪ್ರಥಮ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿನಿಯರ ತಂಡವೊಂದು ಇಂದು ಹೈಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ಬುರ್ಖಾ ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದರು. ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಕಾಲೇಜಿನಲ್ಲಿ ಬುರ್ಖಾ ಮತ್ತು ಹಿಜಾಬ್ಗೆ ಅವಕಾಶವಿಲ್ಲ, ಇದನ್ನ ತೆಗೆದು ಒಳಬರುವಂತೆ ತಿಳಿ ಹೇಳಿದ್ರು. ಕೇಳಿದ ವಿದ್ಯಾರ್ಥಿನಿಯರು ತರಗತಿಗಳನ್ನು ಬಹಿಷ್ಕರಿಸಿ ಪೋಸ್ಟರ್ಗಳನ್ನು ಹಿಡಿದು ಉಪನ್ಯಾಸಕರು ಮತ್ತು ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ರು. ಹೈಕೋರ್ಟ್ ಆದೇಶ ಸಮವಸ್ತ್ರ ನಿಗದಿಗೊಳಿಸಿರುವ ಕಾಲೇಜುಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದರೆ ಈ ಕಾಲೇಜಿನಲ್ಲಿ ಸಮವಸ್ತ್ರವೇ ಇಲ್ಲ. ಕೆಲವರು ಹಣೆಗೆ ಬಿಂದಿ, ಕೈ ಬಳೆ, ಹೂ ಮುಡಿದು ಕಾಲೇಜಿಗೆ ಬರುತ್ತಾರೆ. ಸಮಾನತೆ ಎನ್ನುವವರು ಮೊದಲು ಇದನ್ನು ತೆಗೆಸಲಿ, ನಾವು ಹಿಜಾಬ್ ಮಾತ್ರ ಧರಿಸಿ ಬುರ್ಖಾ ತೆಗೆಯುತ್ತೇವೆ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಧುಗಿರಿಯಿಂದ ನಾನು ಫಸ್ಟ್ ಪಿಯು ಕಾಲೇಜ್ ಓದ್ತಾ ಇದ್ದೀನಿ. ಮೊದಲಿಂದ ಹಿಜಾಬ್ನ ವಾಕ್ತಿರೋದೆ, ಇವಾಗ ಏನಿದು ಇದು ಮಾಡ್ಕೊಂಡು ಬಿಟ್ಟಿರೋದು ಸರ್? ನಾವು ಹಾಕೋದೆ ಹಿಜಾಬು, ಮೊದಲಿಂದ ಇರಲಿಲ್ಲ ಹಿಜಾಬ್ ಆಗಬೇಡ್ರಿ ಅಂತ. ಇವಾಗ ಕೇಳ್ತಿರೋದು ಹಿಜಾಬ್ ಆಗಬಾರ್ದು ಅಂತ, ನಾವು ಹಾಕೋದೆ ಹಿಜಾಬು. ಹ್ಞೂ ಸರ್, ಈ ಕಾಲೇಜ್ನಲ್ಲಿ ಇಲ್ಲ ಸರ್, ಈ ಕಾಲೇಜ್ನಲ್ಲಿ ಯೂನಿಫಾರ್ಮು. ಅವ್ರು ಬಿಂದಿ ಅದೆಲ್ಲದು ಬಿಚ್ಚಬೇಕು, ನಾವು ಬಿಚ್ತೀವಿ ಹಿಜಾಬ್ ಬಿಚ್ಚಲ್ಲ, ನಾವು ಬುರ್ಕಾ ಬಿಚ್ತೀವಿ ನಾವು ಸರ್. ಈಗ ಯೂನಿಫಾರ್ಮ್ ಇದೆ ಮಾತ್ರ ಅವ್ರಿಗೆ ರೂಲ್ಸ್ ಕೊಟ್ಟಿರೋದು ಕೋರ್ಟಿಂದ. ಇಲ್ಲಿ ಯೂನಿಫಾರ್ಮ್ ಇಲ್ಲ ಸರ್, ನಾವು ಕೇಳಿದ್ರೆ ಇಲ್ಲ ಕೋರ್ಟಿಂದ ಆರ್ಡ್ರ್ ಬಂದಿದೆ ಅಂತಿದ್ದಾರೆ. ಯೂನಿಫಾರ್ಮ್ ಇರೋರು ಮಾತ್ರ ಅದಿರೋ ರೈಟ್ಸು ಸರ್. ನಾವು ಹೇಳ್ತಿದ್ದೀವಿ ಸರ್ ಬುರ್ಕಾ ಬಿಚ್ಚುತ್ತೀವಿ, ಹಿಜಾಬ್ ಬಿಚ್ಚಲ್ಲ ಅಂದ್ರೂ ಕೇಳ್ತಿಲ್ಲ ಸರ್. ಇನ್ನೊಂದೇನು ಗೊತ್ತಾ ಸರ್, ಫಸ್ಟ್ಲಿಂದನೂ ಅಷ್ಟೇ ಅದು ಯಾವಾಗ ಹೇಳ್ತೋ ಅವಾಗಿಂದನೂ ಇವ್ರು ನಮಗೆ ಕೀಳ್ ಥರ ನೋಡ್ತಿರೋ ಸರ್. ಲೆಸನ್ ಸರಿಯಾಗಿ ಮಾಡ್ತಿಲ್ಲ ಸರ್, ಅಟೆಂಡೆನ್ಸ್ ಆಗ್ತಿಲ್ಲ ಸರ್, ಲ್ಯಾಬಲ್ಲಿ ಕುಣಿಸ್ಕೊಂತಿಲ್ಲ ಸರ್. ಇನ್ನೊಂದು ಹೇಳ್ತಾರೆ ಲ್ಯಾಬ್ ಎಕ್ಸಾಮ್ ಕೊಡೋಲ್ಲ, ನಾನು ನಿಮಗೆ ಎಕ್ಸಾಮಲ್ಲಿ ಕುಣಿಸಲ್ಲ ಸರ್ ಅಂತಾರೆ. ಯಾಕೆ ಕುಣಿಸಲ್ಲ ಸರ್? ಫಸ್ಟ್ಲಿಂದ ಇದಿರಲಿಲ್ಲ, ಇವಾಗ ಯಾಕೆ ಬಂತು ಸರ್ ಇದು ರೈಟ್ಸು? ಹೆಂಗೆ ಬಂತು ಸರ್ ಇದು? ಇದು ಗೊತ್ತು ಸರ್ ಎಲ್ಲಿಂದ ಬಂತು ಅಂತ. ನಾವು ನಮ್ಮ ಹಕ್ಕನ್ನ ಪಡ್ಕೊತೀವಿ ಸರ್, ನಮಗೆ ಜಸ್ಟಿಸ್ ಸಿಗಬೇಕು ಸರ್. ಆರ್ಡ್ರ್ ಬಂದಿದೆ, ನಮಗೆ ಕರೆಕ್ಟಾಗಿ ಜಸ್ಟಿಸ್ ಸಿಕ್ಕಿಲ್ಲ ಸರ್. ಸರ್, ನಮ್ಮ ಮೊದಲಿಂದ ಆಗ್ತಿರೋದು ಹಿಜಾಬ್, ಇವಾಗ ಏನು ಆಗ್ತಿಲ್ವಲ್ಲ ಸರ್? ನಮ್ಮ ಪೇರೆಂಟ್ಸ್ ಏನು ಗೊತ್ತಾ, ನಿಮ್ಮ ಹಕ್ಕನ್ನ ನೀವು ಪಡ್ಕೋ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಸರ್. ಎಜುಕೇಷನ್ ಪಡ್ಕೋ, ನೀನು ನಿಮ್ಮ ಹಿಜಾಬ್ ಪಡ್ಕೋ, ನಾನು ನಿಮ್ಮ ಸಪೋರ್ಟ್ ಇದೆ ಅಂತ ನಮ್ಮ ಪೇರೆಂಟ್ಸ್ ಇದ್ದಾರೆ ಸರ್ ನಮ್ಮ ಜೊತೆ. ಅವರು ಹಂಗೆ ಹೇಳಿರೋದು, ನಿಮ್ಮ ಹಿಜಾಬ್ ಪಡ್ಕೋ, ನೀನು ಎಜುಕೇಷನ್ ಪಡ್ಕೋ ಅಂತ. ನಮಗೆ ಹಿಜಾಬ್ ಬೇಕು, ಎಜುಕೇಷನ್ ಬೇಕು ಸರ್. ಹಿಜಾಬ್ ಬೇಕು ಅಂತ ಎಜುಕೇಷನ್ ಬಿಟ್ಕೊಡಲ್ಲ ಸರ್ ನಮಗೆ. ನಾವು ಹಿಜಾಬ್ ಬೇಕು, ಎಜುಕೇಷನ್ ಬೇಕು ಸರ್ ನಮಗೆ. ಇನ್ನು ಈ ಕಾಲೇಜಿನಲ್ಲಿ ಸರಿಯಾಗಿ ಪಾಠ ಮಾಡುತ್ತಿಲ್ಲ, ನಮಗೆ ಹಾಜರಾತಿ ನೀಡುತ್ತಿಲ್ಲ, ಪ್ರಾಯೋಗಿಕ ಪರೀಕ್ಷೆಗಳನ್ನು ನೀಡುವುದಿಲ್ಲ ಎಂದು ಕಾಲೇಜಿನವರು ಹೇಳುತ್ತಿದ್ದಾರೆ. ನಮಗೆ ನಮ್ಮ ಪೋಷಕರ ಬೆಂಬಲವಿದೆ. ಶಿಕ್ಷಣ ನಮ್ಮ ಹಕ್ಕು, ಹಿಜಾಬ್ ನಮ್ಮ ರಕ್ಷಣೆ. ನಮಗೆ ಎರಡೂ ಬೇಕು, ಅದನ್ನು ಪಡೆದುಕೊಳ್ಳುತ್ತೇವೆ ಎನ್ನುತ್ತಾರೆ ಮತ್ತೋರ್ವ ವಿದ್ಯಾರ್ಥಿನಿ. ಇನ್ನು ಇಷ್ಟು ಮಾತ್ರಕ್ಕೆ ಸುಮ್ಮನಾಗದ ವಿದ್ಯಾರ್ಥಿನಿಯರು ಹಿಂದಿನಿಂದಲೂ ಹಿಜಾಬ್ ಇದೆ, ಮುಂದೆಯೂ ಧರಿಸುತ್ತೇವೆ ಎನ್ನುತ್ತಾ ತರಗತಿಗಳನ್ನು ಬಹಿಷ್ಕರಿಸಿ ಮನೆಗಳಿಗೆ ತೆರಳಿದ್ರು. ಬಳಿಕ ಪೊಲೀಸರು ಠಾಣೆಯಲ್ಲಿ ಪೋಷಕರೊಂದಿಗೆ ಶಾಂತಿ ಸಭೆಯನ್ನು ನಡೆಸಿದ್ದಾರಾದ್ರೂ ಪ್ರಯೋಜನವಾಗಿಲ್ಲ. ಆದರೆ ಈ ವಿದ್ಯಾರ್ಥಿನಿಯರು ಕೇಳುವ ಸಮಾನತೆಯನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಅದು ಆಗ ಬರಬೇಕು, ಬರೋವರೆಗೂ ಸ್ವಲ್ಪ ಬರೋವರೆಗೂ ಹೆಂಗೆ ಎಂತ ಸ್ಥಿತಿ ಗೊತ್ತಲ್ವಾ? ಮದ್ದು ಬಿಟ್ಟು ನಾವು ಇಲ್ಲ, ನಾವು ಕೋರ್ಟ್ ಅಂದ್ರೆ ನಾವು ಇದು ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತಾರೆ? ಈಗ ಹಿಜಾಬ್ ಹಾಕೋಬಾರ್ದು ಅಂತ ಆದೇಶ ಆಗಿದೆ, ನಮ್ಮ ಆದೇಶ ಅಲ್ಲ. ಪೊಲೀಸರು ನಾನು ನಿಮ್ಗೆ ಮಾಡಲೇ ಶಿರೋಳ್ ತಾಲೂಕಿನ ಮಾಜಿ ಶಾಸಕ ಹಾಗೂ ದತ್ ಉದ್ಯೋಗ ಸಮೂಹದ ರುವಾರಿ ದಿವಂಗತ ಅಪ್ಪ ಸಾಹೇಬ್ ಉರ್ಫ್ ಸಾರೆ ಪಾಟೀಲ್ ಪುಣ್ಯ ಸ್ಮರಣೆಯ ದಿನದಂದು ನೀಡಲಾಗುತ್ತಿರುವ ಸಮಾಜ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ ದಿನಾಂಕ 2 ಏಪ್ರಿಲ್ 2022 ಸಾಯಂಕಾಲ 4 ಗಂಟೆಗೆ ಸಕ್ಕರೆ ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ನಡೆಯಲಿದೆ. ಮಾಜಿ ಸಚಿವ ಶರದ್ ಪವಾರ್ ಮತ್ತು ಅಶೋಕ್ ಬಂಗ್ ಅವರಿಗೆ ಸಾರೆ ಪಾಟೀಲ್ ಸಮಾಜ ಭೂಷಣ ಪ್ರಶಸ್ತಿ ಏಪ್ರಿಲ್ 2 ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಶಿರೋಳ ತಾಲೂಕಿನ ಮಾಜಿ ಶಾಸಕ ಮತ್ತು ದತ್ತ ಉದ್ಯೋಗ ಸಮೂಹದ ರೂವಾರಿ ದಿವಂಗತ ಅಪ್ಪ ಸಾಹೇಬ್
ಉರ್ಫ್ ಸಾರೆ ಪಾಟೀಲ್ ಪುಣ್ಯಸ್ಮರಣೆಯ ದಿನದಂದು ನೀಡಲಾಗುತ್ತಿರುವ ಸಮಾಜ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ ದಿನಾಂಕ 2 ಏಪ್ರಿಲ್ 2022 ಸಾಯಂಕಾಲ 4 ಗಂಟೆಗೆ ಸಕ್ಕರೆ ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ನಡೆಯಲಿದೆ. ಮಾಜಿ ಕೇಂದ್ರೀಯ ಕೃಷಿ ಸಚಿವ ಶರದ್ ಪವಾರ್ ಮತ್ತು ಅಶೋಕ್ ಬಂಗ್ ಅವರಿಗೆ ಈ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಸಾರೆ ಪಾಟೀಲ್ ಸಮಾಜ ಭೂಷಣ ಆಯ್ಕೆ ಸಮಿತಿಯ ಅಧ್ಯಕ್ಷ ವಿನೋದ್ ಶಿರ್ಸಾಟ್ ಹಾಗೂ ಆಮಂತ್ರಿತ ಗಣಪತರಾವ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು. ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಕಾರ್ಖಾನೆಯ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ಮಾತನಾಡಿ, ದಿವಂಗತ ಅಪ್ಪ ಸಾಹೇಬ್ ಸಾರೆ ಪಾಟೀಲರ ಆಚಾರ ವಿಚಾರ ತತ್ವಗಳು ಇಂದಿನ ಯುವ ಜನಾಂಗಕ್ಕೆ ಅರ್ಥೈಸಲು ಅವರ ಸ್ಮರಣೆಯ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯರಿಗೆ ಡಾಕ್ಟರ್ ಅಪ್ಪ ಸಾಹೇಬ್ ಉರ್ಫ್ ಸಾರೆ ಪಾಟೀಲ್ ಸಮಾಜ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಅತ್ಯಂತ ಅದ್ದೂರಿಯಿಂದ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಜರುಗಿಲ್ಲ. ಆದ್ದರಿಂದ ಪ್ರಸಕ್ತ ವರ್ಷ ಶಿಸ್ತು ಮತ್ತು ಯೋಜನಾಬದ್ಧವಾಗಿ ನಡೆಯಲಿದ್ದು, ಪ್ರಶಸ್ತಿಗೆ ಭಾಜನರಾದ ಶರದ್ ಪವಾರ್ ಮತ್ತು ಅಶೋಕ್ ಬಂಗ್ ಅವರಿಗೆ ಸನ್ಮಾನಿಸಲಾಗುತ್ತಿದೆ. ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಎಲ್ಲರೂ ಹಾಜರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ವಿನಂತಿಸಿದ್ರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ವಿನೋದ್ ಶಿರಸಾಟ್, ಅಂಧಶ್ರದ್ದೆ ನಿರ್ಮೂಲನಾ ಸಮಿತಿ ಪ್ರಮುಖ ಹಮೀದ್ ದಾಬೋಲ್ಕರ್, ನಗರಾಧ್ಯಕ್ಷ ಅಮರಸಿಂಹ ಪಾಟೀಲ್ ಮಾಹಿತಿ ನೀಡಿದ್ರು. ದತ್ತ ಕಾರ್ಖಾನೆಯ ಕಾರ್ಯಕಾರಿ ಸಂಚಾಲಕ ಎಂ ವಿ ಪಾಟೀಲ್, ದರಗು ಗಾವ್ಡೆ, ದಾಮೋದರ್ ಸುತಾರ್, ಅಶೋಕ ಕೋಲೇಕರ್, ಸರ್ಜೆರಾವ್ ಪವಾರ್, ಮಿಲಿಂದ್ ಶಿಂದೆ, ಪ್ರಾಧ್ಯಾಪಕ ಮೋಹನ್ ಪಾಟೀಲ್, ರುಸ್ತುಮ್ ಮುಜಾವರ್, ಅನಂತ ಧನವಡೆ, ಅಶೋಕ್ ಶಿಂದೆ, ಜನಸಂಪರ್ಕ ಅಧಿಕಾರಿ ದಾದಾ ಸೋಕಾಳೆ, ಡಾಕ್ಟರ್ ಡಿಗ್ರಜೆ ಸೇರಿದಂತೆ ಸಾರೆ ಪಾಟೀಲ್ ಸೋಷಿಯಲ್ ಫೌಂಡೇಶನ್ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. या जीवन कमिटीचे जे अध्यक्ष आहेत ते सर्व सविस्तरपणे आपल्याला चर्चा करतील आणि त्यानंतर कोणाला काही शंका ह्या कार्यक्रमाच्या अनुषंगानं असेल, कारण हा कार्यक्रम सामाजिक कार्यक्रम म्हणून आहे, ह्या अनुषंगानं कोणाला काही विचारायचं असेल तर जरूर विचारा आणि त्यानंतर तुमची मतं यांच्याशी चर्चा करून आपण पुढे जाऊया. 2 तारखेचा कार्यक्रम होणार आहे आणि त्या कार्यक्रमाचं सविस्तरपणे आणि चर्चा आमचे विनोद शिरसाट करतील आणि त्यांनी ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ, ಸತ್ಯದ ಕಡೆ.